ರಾಜ್ಯದಲ್ಲಿ ಲಕ್ಷದ ಸಮೀಪದಲ್ಲಿ ಇದ್ದಂತ ಸಂಖ್ಯೆ ಇವಾಗ ಅದನ್ನ ದಾಟಿ ಆಗಿದೆ. ಡೇಂಜರ್ ಝೋನ್ ನಲ್ಲಿ ಈಗ ಕರ್ನಾಟಕ ಇದೆ, ಅದಂತೂ ಸ್ಪಷ್ಟ. ಯಾಕಂದ್ರೆ 1,04,465 ಕೇಸಸ್ ಇವತ್ತಿಗೆ ಈ ಕ್ಷಣಕ್ಕೆ ದಾಖಲಾಗಿರೋದು ನಮ್ಮ ರಾಜ್ಯದಲ್ಲಿ. ಸಕ್ರಿಯ ಕೇಸಸ್ ಈಗ ನಮ್ಮ ರಾಜ್ಯದಲ್ಲಿರೋದು 61,000 ಚಿಲ್ಲರೆ. ಹೀಗಾಗಿ ಡಿಸ್ಚಾರ್ಜ್ ಕೇಸಸ್ನ ಮತ್ತು ಸಕ್ರಿಯ ಕೇಸಸ್ನ ಗಮನಿಸ್ಕೊಂಡ್ರೆ ತುಂಬಾನೇ ವ್ಯತ್ಯಾಸ ಇದೆ. ನಮ್ಮಲ್ಲಿ ಡಿಸ್ಚಾರ್ಜ್ ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇದೆ, ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಆರ್ಭಟಿಸ್ತಾ ಇದೆ. ಇದನ್ನ ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ಟುಗಳಾಗ್ತಾ ಇದೆ. ಡೇಂಜರ್ ಝೋನ್ ನಲ್ಲಿ ಕರ್ನಾಟಕ ಮುನ್ನುಗ್ತಾ ಇದ್ದು, ರಾಜ್ಯದಲ್ಲಿ 1,04,465 ಪ್ರಕರಣಗಳು ಏರಿಕೆ ಕಂಡದ್ದು. ಈವರೆಗೂ ಆಕ್ಟಿವ್ ಕೇಸಸ್ 61,819. ಆದರೆ ಡಿಸ್ಚಾರ್ಜ್ ಆಗಿರೋ ಒಟ್ಟು ಪ್ರಕರಣಗಳನ್ನ ಗಮನಿಸಿದ್ರೆ 37,685 ಮಂದಿ ನಮ್ಮ ರಾಜ್ಯದಲ್ಲಿ ಈವರೆಗೂ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಸಾವನ್ನ ಗಮನಿಸಿ 1,953 ಮಂದಿ ಸಾವನ್ನಪ್ಪಿದ್ದಾರೆ. ಆಲ್ಮೋಸ್ಟ್ 2,000 ಸನಿಹದಲ್ಲಿ ನಮ್ಮ ಸಾವಿನ ಸಂಖ್ಯೆ ಇದ್ದಂಗೆ ಕಾಣಿಸ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಜುಲೈ ಕಂಟಕ ಇದು ಒಂದು ರೀತಿ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಕೂಡ ಜುಲೈನಲ್ಲೇ ಅತಿ ಹೆಚ್ಚು ಸೋಂಕಿತ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಾಖಲಾಗಿರೋದು. ಅದರಲ್ಲೂ ಕೂಡ ಕಳೆದ 5 ದಿನಗಳಲ್ಲಿ ತುಂಬಾನೇ ಸ್ಪೀಡ್ ಅಪ್ ಆಗಿದೆ ನಮ್ಮ ರಾಜ್ಯದಲ್ಲಿ. ಒಟ್ಟು ಈ ಕಳೆದ 5 ದಿನಗಳಲ್ಲಿ 25,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದನ್ನ ಗಮನಿಸಬಹುದು. ಜುಲೈ ಆತಂಕ ಅನ್ನೋದಕ್ಕಿಂತ ಆಗಸ್ಟ್ ಆತಂಕ ಅನ್ಬೇಕಾಗಿತ್ತು, ಆದರೆ ಜುಲೈ ಆತಂಕ ಅನ್ನುವಂತಹ ಚಿತ್ರಣಗಳು ಗೋಚರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟು 50,000 ಸೋಂಕಿತ ಪ್ರಕರಣಗಳು, 2,50,000 ಬೆಂಗಳೂರಿನ ಸೋಂಕಿತ ಪ್ರಕರಣಗಳು ಮುನ್ನುಗ್ತಾ ಇದೆ. ಇವತ್ತಿಗೆ 46,923 ಪ್ರಕರಣಗಳು, ಒಟ್ಟು ಪ್ರಕರಣಗಳು ನಮ್ಮ ಬೆಂಗಳೂರಿನಲ್ಲಿ ದಾಖಲಾಗಿದ್ರೆ, ಇಲ್ಲಿ ಆಕ್ಟಿವ್ ಇರೋ ಕೇಸಸ್ 33,816, ಒಟ್ಟು ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ 12,189. ಆದರೆ ಇಲ್ಲಿಯೂ ಕೂಡ ಸಾವಿನ ಪ್ರಕರಣಗಳು ಮುಂದುವರೆದಿದೆ. ಕೊರೋನಾದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ದಾಖಲಾಗಿರುವಂತಹ ಒಟ್ಟು ಕೊರೋನಾ ಪ್ರಕರಣ 1,470. ಕಳೆದ ಕೆಲ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ರೀತಿಯಲ್ಲಿ ಬೆಂಗಳೂರು ಸಮಾಧಾನವನ್ನು ತರಬಹುದು. ಆದರೆ ಅದು ಹೀಗೆ ಮುಂದುವರೆದ್ರೆ ಓಕೆ ಅಂತ ಅಂದ್ಕೊಳ್ಬಹುದು. ಇನ್ನು ಬಳ್ಳಾರಿ ಅಂತೂ ಹೇಳೋದೇ ಬೇಡ, 840 ಮಂದಿ ಇವತ್ತು ಸೋಂಕಿಗೆ ಗುರಿಯಾಗಿದ್ದಾರೆ. ಅತಿ ಹೆಚ್ಚು ಇವತ್ತು ಬಳ್ಳಾರಿಯಲ್ಲಿ ಫಸ್ಟ್ ಟೈಮ್ ಈ ರೀತಿ ಸ್ಫೋಟಗೊಳ್ತಾ ಇರೋದು. ಇನ್ನು ಕಲಬುರಗಿಯಲ್ಲಿ 631 ಮಂದಿ ಕೊರೋನಾದಿಂದಾಗಿ ಆಸ್ಪತ್ರೆಗೆ ಈಗ ದಾಖಲಾಗಬೇಕಾದ ಪರಿಸ್ಥಿತಿ, ಅವರು ಪಾಸಿಟಿವ್ಗೆ ಒಳಗಾಗಿದ್ದಾರೆ. ಅದು ಕಲಬುರಗಿಯ ರಿಪೋರ್ಟ್. ಇನ್ನು ಮೈಸೂರಿನಲ್ಲಿ 296 ಮಂದಿ ಸೋಂಕಿಗೆ ಗುರಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಮೈಸೂರು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಿರುವಾಗಲೇ ಕೊರೋನಾ ಸ್ಫೋಟ ಮತ್ತೆ ಆರಂಭ ಆಗಿರೋದನ್ನ ತೋರಿಸ್ತಾ ಇದೆ. ಉಡುಪಿಯಲ್ಲಿ 225 ಮಂದಿ ಸೋಂಕಿತರಾಗಿದ್ದಾರೆ ಇವತ್ತು, ಇದು ಉಡುಪಿಯ ರಿಪೋರ್ಟ್ 225. ಧಾರವಾಡದಲ್ಲೂ ಕೂಡ 193 ಮಂದಿ ಸೋಂಕಿತರಾಗಿದ್ದಾರೆ. ಯಾವ ಜಿಲ್ಲೆಗಳು 200ರ ಆಸುಪಾಸಿನಲ್ಲಿತ್ತು ಆ ಎಲ್ಲ ಜಿಲ್ಲೆಗಳು 300-400 ದಾಟ್ತಾ ಮುನ್ನುಗ್ತಾ ಇದ್ರೆ, ಇನ್ನೂ ಕೆಲ 50-60 ಕೇಸಸ್ನಲ್ಲಿದ್ದಂತಹ ಜಿಲ್ಲೆಗಳು ಈಗ 100-193 ಆ ರೀತಿ ದಾಖಲಾಗ್ತಾ ಇದೆ. ಆ ಪೈಕಿ ಧಾರವಾಡ ಕೂಡ ಹೌದು, 193 ಮಂದಿ ಇವರೆಗೂ ಇವತ್ತು ದಾಖಲಾಗಿದ್ದಾರೆ. ಬೆಳಗಾವಿಯಲ್ಲಿ 155 ಮಂದಿ ಸೋಂಕಿತರಾಗಿದ್ದಾರೆ. ಬೆಳಗಾವಿಯಲ್ಲಿ 16 ಲೋಪದೋಷಗಳಿದ್ರು ಎಲ್ಲ ಸರಿ ಇದೆ ಅಂತ ಹೇಳೋರ ಮಧ್ಯೆ ಕೊರೋನಾ ಸೋಂಕಿತರು ನಲುಗಿ ಹೋಗುವಂತಹ ಚಿತ್ರಣಗಳು ಗೋಚರಿಸ್ತಾ ಇದೆ. ಕೋಲಾರದಲ್ಲಿ 142 ಮಂದಿ ಇವತ್ತು ಸೋಂಕಿತರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 138 ಮಂದಿ ಸೋಂಕಿತರಿದ್ದಾರೆ ಇವತ್ತು. ಒಟ್ಟು ರಾಜ್ಯದಲ್ಲಿ 1,04,465 ಪ್ರಕರಣ. ರಾಯಚೂರಿನ ಸೋಂಕಿತರ ಪಟ್ಟಿಯನ್ನು ನೋಡಿದ್ರೆ 120. ಎಲ್ಲ ಜಿಲ್ಲೆಗಳು ಕೂಡ ಡೇಂಜರ್ ಝೋನ್ ಅತ್ತ ಮುನ್ನುಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಯಾಕಂದರೆ 100 ದಾಟಿ ಹೋಗ್ತಾ ಇದೆ ಪ್ರಕರಣಗಳು. ದಕ್ಷಿಣ ಕನ್ನಡದಲ್ಲಿ 119 ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಕೇಸಸ್ಗಳು ದಾಖಲಾಗಿರೋದು ನಮ್ಮ ಈ ಇಡೀ ಇವತ್ತಿನ ಬುಲೆಟಿನಲ್ಲಿ 5,324, ಬೆಂಗಳೂರಿನಲ್ಲಿ 1,470. ಎಲ್ಲ ಜಿಲ್ಲೆಗಳು ಬಹಳ ಡೇಂಜರ್. ಸ್ಪೆಷಲಿ ಬೆಂಗಳೂರು ನಂತರದಲ್ಲಿ ಬಳ್ಳಾರಿ ಆತಂಕವನ್ನು ಮೂಡಿಸ್ತಾ ಇದೆ. ಯಾವ ಒಂದು ವೈಫಲ್ಯ ಬಳ್ಳಾರಿಯಲ್ಲಿ ಈ ರೀತಿ ಕೊರೋನಾ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಆಗಿದೆ. ಕಲಬುರಗಿಯಲ್ಲೂ ಸಹ ಕೊರೋನಾ ತೀವ್ರತೆ ಹೆಚ್ಚಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಅಂದಾಜು ಮಾಡ್ಕೊಳ್ಳದೆ ಹೋದರೆ, ಚೆಕ್ ಮಾಡ್ಕೊಳ್ಳದೆ ಹೋದರೆ ಮುಂದಿನ ದಿನಗಳು ಬಹಳ ಕಷ್ಟ. ಪ್ರತಿ ಮನೆಗಳಲ್ಲೂ ಸೋಂಕಿತರನ್ನ ನೋಡಬೇಕಾದಂತಹ ಚಿತ್ರಣ ಬಂದರೂ ಕೂಡ ಅಚ್ಚರಿ ಇಲ್ಲ. ಮೈಸೂರಿನಲ್ಲಿ 296, ಉಡುಪಿಯಲ್ಲಿ 225 ಮಂದಿ ಸೋಂಕಿತರಾಗಿದ್ದಾರೆ.